ಅಯ್ಯೋ ಗೋವಿಂದ ಗೋವಿಂದ, ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ನಿಜಕ್ಕೂ ಬಿಗ್ ಶಾಕ್ ಎದುರಾಗಿದೆ ಈ ಸುದ್ದಿಯಿಂದ. ಭಕ್ತಿಯಿಂದ ತಿರುಪತಿ ಲಡ್ಡು ಸೇವನೆ ಮಾಡ್ತಿರಲ್ಲ ಕೇಳಿ, ಈ ಮಾತು ನಿಜವಾಗಿದ್ರೆ ಅತ್ಯಂತ ಘನಘೋರ ಅಪಮಾನ ಆದಂತಾಗುತ್ತೆ. ಯಾರು ಹಾಗಾದ್ರೆ ಈ ಪ್ರಸಾದದ ಕುರಿತಂತೆ, ತಿರುಪತಿ ಲಡ್ಡು ಕುರಿತಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಯಾವ ತರ ಚರ್ಚೆಗಳು ನಡೀತಾ ಇದೆ? ಹಾಗಾದ್ರೆ ಈ ಒಂದು ಮಾತು ನಿಜವೇ ಆಗಿದ್ರೆ ಘನಘೋರ ಅಪಮಾನ ಆಗುತ್ತೆ. ಕೋಟಿ ಕೋಟಿ ಭಕ್ತರ ನಂಬಿಕೆಗೆ ಅತಿ ದೊಡ್ಡ ಕೊಳ್ಳಿಯನ್ನ ಇಟ್ಟಂಗ ಆಗ್ಬಿಡುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾದ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಭಕ್ತಿಯಿಂದ ಹೋಗಿ ದೇವರ ದರ್ಶನವನ್ನ ಮಾಡಿ, ತಿರುಪತಿ ಪ್ರಸಾದ ಅಂಥೇಳಿ ಲಡ್ಡುವನ್ನ ಸೇವನೆ ಮಾಡಿ ಅದನ್ನ ತಗೊಂಡು ಬಂದು ಊರವ್ರಿಗೆಲ್ಲ ಹಂಚದ ಮೇಲೆ ಇಂಥದ್ದೊಂದು ಸುದ್ದಿ ಹೊರಬಿದ್ರೆ ನಂಬಿಕೆಗೆ ಅತಿ ದೊಡ್ಡ ಕೊಳ್ಳಿ ಇಟ್ಟಂಗ ಆಗ್ಬಿಡುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾದ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಯಾರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರ ಮೇಲೆ ಆರೋಪ ಮಾಡಿದ್ದಾರೆ? ಭಕ್ತರು ನಿಜಕ್ಕೂ ಶಾಕ್ ಆಗುವಂತ ಸುದ್ದಿ ಅಂತ ನಾನು ಹೇಳಿದೆ. ಯಾವ ಕಾರಣಕ್ಕೋಸ್ಕರ? ತಿರುಪತಿ ತಿಮ್ಮಪ್ಪ ಭಕ್ತರಿಗೆ ನಿಜಕ್ಕೂ ಇದು ಶಾಕಿಂಗ್ ಸುದ್ದಿ. ತಿಮ್ಮಪ್ಪ ಪ್ರಸಾದದ ಪಾವಿತ್ರ್ಯತೆ ಬಗ್ಗೆನೆ ಕೂಡ ಸಂಶಯ ಬರುವಂತ ಸುದ್ದಿ. ಭಾರಿ ಸಂಚಲನ ಮೂಡಿಸಿದೆ ಆಂಧ್ರ ಸಿಎಂ ಹೇಳಿರುವಂತ ಆ ಒಂದು ಮಾತು. ಈ ಟೈಮ್ ನಲ್ಲಿ ಆ ಮಾತನ್ನ ಆಂಧ್ರ ಸಿಎಂ ಹೇಳೋದಕ್ಕೆ ಕಾರಣಗಳು ಏನಾಯ್ತು? ಅಸಲಿಗೆ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ? ಏನ್ ಆರೋಪಗಳನ್ನ ಮಾಡಿದ್ದಾರೆ? ತಿಮ್ಮಪ್ಪನ ಪವಿತ್ರ ಪ್ರಸಾದಕ್ಕೆ ಅಪಮಾನ ಆಗ್ತಾ ಇದೆಯಾ? ಹಾಗಾದ್ರೆ ಈ ಹಿಂದಿನ ಸಿಎಂ ಜಗನ್ ಕಾಲದಲ್ಲಿ ಜಗನ್ ಸರ್ಕಾರದಿಂದ ಅಪಚಾರ ಆಗಿದೆಯಾ? ಆಂಧ್ರ ಸಿಎಂ ಹೇಳಿಕೆಯಿಂದ ಭಕ್ತರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಶುರುವಾಗಿದೆ. ಆಂಧ್ರ ಸಿಎಂ ಹೇಳಿಕೆಯಿಂದ ಈಗ ಭಕ್ತರಲ್ಲಿ ಆತಂಕ ಶುರುವಾಗಿರೋದು, ಶಾಕ್ಗೆ ಒಳಗಾಗಿರೋದು ಈ ಪ್ರಸಾದದ ಬಗ್ಗೆ ಇದೆ. ಮೊದಲೇನೆಲ್ಲ ಆರೋಪಗಳು ಬರ್ತಾ ಇರೋದು, ಅಪಮಾನ ಮಾಡ್ತಾ ಇರೋದು, ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳು ಬಂದಿತ್ತು, ಆರೋಪಗಳು ಕೇಳಿ ಬಂದಿತ್ತು. ಈ ಹಿಂದೆ ಬೇರೆ ಬೇರೆ ಧರ್ಮದವರನ್ನು ಕೂಡ ಈ ಲಡ್ಡು ತಯಾರಿಕೆಯ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ತಾರೆ ಅಂಥೇಳಿ ದೊಡ್ಡ ಆರೋಪ ಬಂದಿತ್ತು. ಆಗ TTDನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು, ಇಲ್ಲ, ಇಲ್ಲಿ ಬ್ರಾಹ್ಮಣರು ಮಾತ್ರ ಲಡ್ಡು ತಯಾರಿಕೆ ಮಾಡ್ತಾರೆ ಅಂತ. ಈಗ ಆಂಧ್ರ ಸಿಎಂ ಅತಿ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಅವರ ಒಂದು ಹೇಳಿಕೆಯಿಂದ. ಹಾಗಾದ್ರೆ ಆಂಧ್ರ ಸಿಎಂ ಏನ್ ಹೇಳಿಕೆ ಕೊಟ್ಟಿದ್ದಾರೆ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದ ಬಗ್ಗೆ? ತಿರುಪತಿ ತಿಮ್ಮಪ್ಪ ಪ್ರಸಾದದಲ್ಲಿ, ಆ ಲಡ್ಡುವಲ್ಲಿ ಕೊಬ್ಬನ್ನ ಬಳಕೆ ಮಾಡಲಾಗುತ್ತಂತೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ನಾಯ್ಡು ಗಂಭೀರವಾದ ಆರೋಪ ಮಾಡಿದ್ದಾರೆ. ಲಡ್ಡುವನ್ನ ತುಪ್ಪದಲ್ಲಿ ತಯಾರು ಮಾಡಬೇಕಾಗುತ್ತೆ, ಆದ್ರೆ ಈ ತುಪ್ಪಕ್ಕೆ ಬದಲಾಗಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿದ್ದಾರೆ. ತಿಮ್ಮಪ್ಪನ ಪ್ರಸಾದ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಹಾಗಾದ್ರೆ ಇದೆಯಾ? ತುಪ್ಪದ ಬದಲಿಗೆ ಪ್ರಾಣಿಯ ಕೊಬ್ಬು ಬಳಕೆ ಅಂಥೇಳಿ ಸಿಎಂ ಖುದ್ದಾಗಿ ಆರೋಪ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಲ್ಲಿಗೆ ತಿರುಮಲ ಲಡ್ಡು ಅಪವಿತ್ರ ಮಾಡಿಬಿಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ವೆಂಕಟೇಶ್ವರ ಸ್ವಾಮಿಯ ಪಾವಿತ್ರತೆಗೆ ಧಕ್ಕೆಯನ್ನ ತಂದಿದ್ದಾರೆ, ಅನ್ನದಾನದಲ್ಲೂ ಕೂಡ ಗುಣಮಟ್ಟ ಇಲ್ಲ ಅಂತ ಹೇಳಿ ನಾಯ್ಡು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದೇವರ ಪ್ರಸಾದ ಅದು ಹೇಳಿ ಕೇಳಿ ಅದನ್ನು ಕೂಡ ಅಪವಿತ್ರ ಮಾಡಿಬಿಟ್ಟಿದ್ದಾರೆ. ಈಗ ಮತ್ತೆ ತುಪ್ಪ ಬಳಕೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಆದೇಶವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದಿನ ಜಗನ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿ ದೇವಸ್ಥಾನದ ವಿಷಯದಲ್ಲೂ ಕೂಡ ಅಪವಿತ್ರ ಮಾಡೋಕೆ ಹೊರಟಿದ್ರು ಅವರು. ಆದ್ರೆ ನಾವೀಗ ಮತ್ತೆ ತುಪ್ಪ ಬಳಕೆ ಮಾಡಿ ಲಡ್ಡು ತಯಾರಿಕೆಗೆ ಆದೇಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಪ್ರಸಾದದ ವಿಷಯವಾಗಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಜಗನ್ ಮೇಲೆ ಏನೆಲ್ಲ ಆರೋಪ ಮಾಡಿದ್ದಾರೆ ಕೇಳಿಸ್ಕೊಳ್ಳೋಣ, ನೋಡೋಣ. ಕಡಾನ ತಿರುಮಲ ಲಡ್ಡು ಕೂಡ ನಾಸಿ ರಕಂ, నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం, అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో
క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీదేమన్నాం, ప్రక్షాళన చేయమన్నాం, నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ప్రపంచం అంతా మన దగ్గరికి వచ్చే పరిస్థితికి వచ్చారు. అలాంటప్పుడు వెంకటేశ్వర స్వామి పవిత్రతను కాపాడుకోవాల్సిన బాధ్యత మనందరిపైన ఉంది. ఇది కూడా చేస్తామని చెప్పి కూడా నేను మీకు తెలియజేస్తున్నా. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది, ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం, అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీదేమన్నాం, ప్రక్షాళన చేయమన్నాం, నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ప్రపంచం అంతా మన దగ్గరికి వచ్చే పరిస్థితికి వచ్చారు. అలాంటప్పుడు వెంకటేశ్వర స్వామి పవిత్రతను కాపాడుకోవాల్సిన బాధ్యత మనందరిపైన ఉంది. ఇది కూడా చేస్తామని చెప్పి కూడా నేను మీకు తెలియజేస్తున్నా. కన్నడిగర నెచ్చిన న్యూస్ 18 కన్నడ ఇక వాట్సాప్ నల్లు లభ్య. కర్ణాటక దేశ విదేశగల 360 degree ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.